ಇವತ್ತು 13ನೇ ತಾರೀಕು ಕರ್ನಾಟಕ ರಾಜ್ಯ ಸಾರ್ವತ್ರಿಕ ಚುನಾವಣೆಯ ನಾಮಪತ್ರಿಕಾ ಸಲ್ಲಿಕೆ ಪ್ರಾರಂಭದ ದಿನ ಇವತ್ತು ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಿಂದ ನಾನು ನನ್ನ ಪ್ರಮುಖ ಕಾರ್ಯಕರ್ತರೊಂದಿಗೆ ಪ್ರಥಮದಲ್ಲಿ ಒಂದು ಪ್ರತಿಯನ್ನು ನಾಮಪತ್ರಿಕೆಯನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ನಾಮಪತ್ರಿಕೆಯನ್ನು ಎಲ್ಲ ನಾಯಕರೊಂದಿಗೆ ದೊಡ್ಡ ಪ್ರಮಾಣದಲ್ಲಿ ಬಂದು ನಾಮಪತ್ರ ಸಲ್ಲಿಸುವಂತಿದ್ದೇನೆ ಅದು ನಮ್ಮ ಅಧ್ಯಕ್ಷರ ಜೊತೆ ಸಮಾಲೋಚನೆ ಮಾಡಿ ಒಂದು ನಿಗದಿತ ದಿನಾಂಕವನ್ನು ಅವರ ಜೊತೆ ಮಾತಾಡಿ ಜ್ಯೋತಿಷ್ ಅವರು ಮರೆ ಅನ್ನೋದಕ್ಕಿಂತಲೂ ದೈವದ ಮರೆ ಹೋಗಿದ್ದೀನಿ ನನ್ನ ಮತದಾರ ಪ್ರಭುಗಳ ಮರೆ ಹೋಗಿದ್ದೀನಿ ಅವರು ಎತ್ತಿ ಹಿಡಿದ್ರೆ ಅವರು ಆಶೀರ್ವಾದ ಮಾಡಿದ್ರೆ ನಾನು ಇಲ್ಲಿ ಹುಬ್ಬಳ್ಳಿ ಕ್ಷೇತ್ರದಲ್ಲಿ ಸೇವೆ ಮಾಡಲಿಕ್ಕೆ ಸಾಧ್ಯ ಜ್ಯೋತಿಷವನ್ನು ನಂಬೋದಕ್ಕಿಂತ ನಾನು ನನ್ನ ಸ್ವಂತ ಶ್ರಮವನ್ನು ಮತದಾರ ಪ್ರಭುಗಳ ಒಂದು ಆಶೀರ್ವಾದವನ್ನು ನಂಬಿದ್ದೀನಿ ಕುಮಾರಸ್ವಾಮಿ ಅವರು ಪ್ರಚಾರಕ್ಕೆ ಬರ್ತಾರ ಕುಮಾರಸ್ವಾಮಿ ಅವರು ಮಾನ್ಯ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಧಾರವಾಡ ಜಿಲ್ಲೆ ಮತ್ತು ನನ್ನ ಕ್ಷೇತ್ರ ಸೇರಿದಂತೆ ಪ್ರಚಾರಕ್ಕೆ ಬರುವರಿದ್ದಾರೆ ಹೊಸ ಪರಿಚಯ ಅನುಭವ ಹೇಗಾಗ್ತದೆ ಪ್ರಚಾರ ಹೊಸ ಪರಿಚಯ ಹೊಸ ಮನೆ ಮಾಡಿದಾಗ ಏನು ಬಾಳೆಕ್ಕೆ ಹೋಗಿರ್ತೀವಿ ಆದರೆ ಅನುಭವನ ಆಗ್ತಾ ಇದೆ ಎಲ್ಲರನ್ನ ಕಟ್ಟಿಕೊಂಡು ಎಲ್ಲರ ಭಾವನೆಗಳನ್ನು ಒಗ್ಗೂಡಿಸಿಕೊಂಡು ಎಲ್ಲರನ್ನ ಸೇರಿಸಿಕೊಂಡು ಏನು ಮಾಡ್ತಾ ಇದ್ದೀನಿ ಪ್ರಥಮದಲ್ಲಿ ಎಲ್ಲ ಹೊಸದೇ ಹೊಸದಾಗಿ ಕಟ್ತಾ ಇದ್ದೀನಿ ಆದರೆ ಸ್ಪಂದನೆ ಜನರ ಒಂದು ಪ್ರತಿಕ್ರಿಯೆ ಜನರ ಒಂದು ಬೆಂಬಲ ವ್ಯಾಪಕವಾಗಿದೆ ಬದಲಾವಣೆಯನ್ನು ಬಯಸಿದ್ದಾರೆ ಹುಬ್ಬಳ್ಳಿ ನಗರಕ್ಕೆ ಶಾಸಕರಕ್ಕಿಂತಲೂ ಜನಸೇವಕರ ಅವಶ್ಯಕತೆ ಇದೆ ಜನಸೇವಕ ಜನನಾಯಕನ ಅವಶ್ಯಕತೆ ಹುಬ್ಬಳ್ಳಿ ನಗರಕ್ಕೆ ಇದೆ ಅದಕ್ಕೆ ಆ ಪಾತ್ರವನ್ನು ನಾನು ಸರಿಯಾಗಿ ನಿರ್ವಹಿಸ್ತೀನಿ ಮತದಾರ ಪ್ರಭುಗಳ ಆಶಯಕ್ಕೆ ತಕ್ಕಂತ ನಾನು ಒಂದು ನಂಬಿದ್ದೀನಿ ಮತ್ತು MIM ಇದು ಈ ಇದರಲ್ಲಿ ನಿರ್ಣಾಯಕ ಪಾತ್ರಗಳು ಮುಸ್ಲಿಂ ವೋಟರ್ಸ್ ನಮಗೆ ಹೆಂಗೆ ಬೆಂಬಲ ಸಿಗುತ್ತೆ SDPI MIM ಪಕ್ಷಗಳ ಅಭ್ಯರ್ಥಿಗಳು ನಿಂತಿದ್ದಾರೆ ಆದರೆ ನಾನು ಜನತಾದಳ ಜಾತ್ಯತೀತದ ಅಭ್ಯರ್ಥಿ ಆಗೋದಕ್ಕಿಂತ ಮುಂಚೆ BJP ಕಾಂಗ್ರೆಸ್ ಮತ್ತು MIM ಮಧ್ಯೆ ಫೈಟ್ ಇತ್ತು ಆದರೆ ಜನತಾದಳದ ಅಭ್ಯರ್ಥಿ ಆದಮೇಲೆ ಇಲ್ಲಿ ಮತದಾರ ಒಲವು ಸ್ವಲ್ಪ ಬದಲಾಗಿದೆ ಮನೋಭೂಮಿಕೆ ಬದಲಾಗಿದೆ ಪರ್ಯಾಯ ಒಂದು ವ್ಯವಸ್ಥೆ ಆದ್ರೆ ಜನತಾದಳ ಪಕ್ಷನೂ ಒಳ್ಳೆಯದಿದೆ ವ್ಯಕ್ತಿನೂ ಒಳ್ಳೆಯವರಿದ್ದಾರೆ ನಮಗೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮೊದಲು ಇರಲಿಲ್ಲ ಕಾಂಗ್ರೆಸ್ಸು BJP ಇಂತಾಗಿ MIM ಅನಿವಾರ್ಯ ಅಂತ ಒಪ್ಪಿಕೊಂಡಿದ್ವಿ ಇವಾಗ